ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಹಣ ನಿಜವಾಗ್ಲೂ ಬಿಡುಗಡೆ ಮಾಡಿದಾರ, ನಮಗೆಲ್ಲ ಯಾಕಿನ್ನೂ ಬಂದಿಲ್ಲ ಅಂತ ತುಂಬ ಜನ ತುಂಬ ಕಮೆಂಟ್ ಮಾಡಿದ್ದೀರಾ. ಯಾಕೆ ಬಂದಿಲ್ಲ, ನಮಗಿನ್ನೂ ತಲುಪಿಲ್ಲ ಹಣ, ನೋಡಿದ್ರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ, ಇದು ನಿಜನ ಸುಳ್ಳ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೂ ಏನು ಕೇಳ್ತಾ ಇದ್ದಾರೆ ಅಂದರೆ, ಇವಾಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಕೊಡ್ತಾ ಇದ್ದಾರೆ 2,000 ರೂಪಾಯಿ, ಅದು ಕೊಡಬೇಕಾ ಅಥವಾ ನಿಲ್ಲಿಸ್ಬಿಡೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎಲ್ಲ ಮಹಿಳೆಯರಿಗೂ ಡೈರೆಕ್ಟಾಗಿ ಕೇಳ್ತಿದ್ದಾರೆ. ಏನಕ್ಕೆ ಹೇಳ್ತಿದ್ದಾರೆ ಅಂದರೆ ನಿಲ್ಲಿಸ್ಬಿಡ್ತಾರ, ಏನು ರೀಸನ್ ಇದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಯಾರು ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ಅವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ಆ ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನನ್ನ ವಿಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ತಲುಪಕ್ಕೆ ಈಸಿ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ 7ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ನಿಜವಾಗ್ಲೂ ಬಿಡುಗಡೆ ಮಾಡಿದ್ದಾರೆ ಅಂದರೆ, ಖಂಡಿತವಾಗ್ಲೂ 7ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಅವರು ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಹಣ ಹಾಕಲಿಕ್ಕೆ, ಬಟ್ ಎಲ್ಲ ಬಿಡುಗಡೆ ಅಂತೂ ಖಂಡಿತವಾಗ್ಲೂ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಅಮೌಂಟ್ ಕೂಡ ಬಂದಿದೆ. ದಯವಿಟ್ಟು ಯಾರಿಗೆಲ್ಲ 7ನೇ ಕಂತಿನ ಹಣ ಬಂದಿದೆ, ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಬಟ್ 7ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಓಕೆನಾ? ಈಗ ನೆಕ್ಸ್ಟ್ ಮೇನ್ ಟಾಪಿಕ್ ಬಂದು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೇಳ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆದು ಏನು ಹಣ ಕೊಡ್ತಾ ಇದ್ದೀವಿ, ಅದು ನಿಮಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಉಪಯೋಗ ಆಗ್ತಾ ಇಲ್ಲ ಅಂದರೆ ಹಣ ಕೊಡೋದು ನಿಲ್ಲಿಸ್ಬಿಡೋದ ಅಂತ ಕೇಳ್ತಿದ್ದಾರೆ. ಇದೇನಕ್ಕೆ ಕೇಳ್ತಿದ್ದಾರೆ ಅಂದರೆ, ಮೊನ್ನೆ ಏನು ಸದನ ನಡೀತು ಅದರಲ್ಲಿ ಶ್ರೀ ಸಿದ್ದು ಸೌದಿ ಅಂತ ಇದಾರೊಬ್ರು, ಅಂದರೆ ಇವರು BJP ಶಾಸಕರು, ಇವರು ತುಂಬ ನೆಗ್ಲೆಕ್ಟ್ ಆಗಿ ಇವಾಗ ಏನು ಕಾಂಗ್ರೆಸ್ದು 5 ಗ್ಯಾರಂಟಿ ಏನಿದೆ ಅದ್ರ ಬಗ್ಗೆ ತುಂಬಾ ಕೀಳಾಗಿ ಅಂದರೆ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಇದಾಗಿ ಮಾತಾಡಿದ್ದಾರೆ. ಅಂದರೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ತುಂಬ ಜನಕ್ಕೆ ಹಣನೇ ತಲುಪಿಲ್ಲ, ನೀವು ಸುಮ್ಮನೆ ನಾಮಕಾವಸ್ಥೆಗೆ ಸ್ವಲ್ಪ ಜನಕ್ಕೆ ಹಾಕ್ತಾ ಇದ್ದೀರಾ, ಸ್ವಲ್ಪ ಜನಕ್ಕೆ ಆಗ್ತಾ ಇಲ್ಲ, ತುಂಬ ಹೆಣ್ಮಕ್ಳಿಗೆ ದುಡ್ಡೇ ಸಿಗ್ತಾ ಇಲ್ಲ, ನೀವೆಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ತುಂಬ ಕೋಪ ಬರುತ್ತೆ. ಸರ್, ನೀವು ತುಂಬ ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ, ಟೋಟಲು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಿರೋದು 1,21,00,000 ಟೋಟಲಾಗಿ ಅಪ್ಲೈ ಮಾಡಿರೋದು, ಅದರಲ್ಲಿ 1,18,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ದುಡ್ಡು ಹೋಗ್ತಾ ಇದೆ, ಇನ್ನು 3,00,000 ಜನಕ್ಕೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮಿಂದ ಅಥವಾ ಅವ್ರದ್ದು ಅಕೌಂಟಿಂದು ಯಾವ ಸೀಡಿಂಗ್ ಆಗಿರಲ್ಲ, ಆ ಥರ ಅದರ ಡಾಕ್ಯುಮೆಂಟ್ಸ್ ಪ್ರಾಬ್ಲಮಿಂದ ನಮಗೆ ತಲುಪ್ಸೋಕ್ಕಾಗ್ತಿಲ್ಲ ಅಷ್ಟೇ, ಖಂಡಿತವಾಗ್ಲೂ ಆ 3,00,000 ಜನ ಏನಿದ್ದಾರೆ ಅವ್ರಿಗೂ ಕೂಡ ನಾವು ಪ್ರತಿ ತಿಂಗಳು ಕೂಡ ತಲುಪೋ ಹಾಗೆ ಮಾಡ್ತೀವಿ ಆದಷ್ಟು ಬೇಗ. ನೀವು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ. ಇದು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದು 9 ತಿಂಗಳಾಗಿದೆ, ಅಂದರೆ ಇವಾಗ 7ನೇ ಕಂತಿನ ಹಣ ಕೊಡ್ತಿದ್ದಾರಲ್ಲ, ಸೊ ಹಾಗಾಗಿ ನಾವು ಮಹಿಳೆಯರಿಗೆ ಅಂತಲೇ 34,000 ಕೋಟಿ ಅನುದಾನನ ಮಹಿಳೆಯರಿಗೆ ಅಂತಲೇ ಇಡ್ತಾ ಇದ್ದೀವಿ, ನೀವು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ, ಶ್ರೀ ಸಿದ್ದು ಸೌದಿ ಹೇಳಿದ್ದಾರೆ. ಬಟ್ ಅವ್ರು ತುಂಬಾ ನೆಗ್ಲಿಜೆನ್ಸ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದು ಅಂದರೆ, ನೀವು ಪ್ರತಿ ತಿಂಗಳು ಏನು ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀರಾ, ಕೆಲವೊಬ್ಬರು ಗಂಡು ಮಕ್ಕಳು ಏನು ಮಾಡ್ತಿದ್ದಾರೆ, ಅವ್ರವ್ರ ಹಸ್ಬೆಂಡ್ಸು ನಮ್ಮ ಹೆಣ್ಮಕ್ಳಿಗೆ ಹೊಡೆದು ಬಡ್ದು ಮಾಡಿ ಅದು ಆ ದುಡ್ಡನ್ನ ತೊಗೊಂಡೋಗಿ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಅಂದರೆ ಈ ಕೆಟ್ಟ ಚಟಕ್ಕೆ ಈ ಹಣನ ಯೂಸ್ ಮಾಡ್ಕೊತಿದ್ದಾರೆ. ಇದು ಯಾವುದೇ ಹೆಣ್ಮಕ್ಳಿಗೂ ಇದು ಯೂಸ್ ಆಗ್ತಾ ಇಲ್ಲ, ಸೊ ಹಾಗಾಗಿ ಇದು ಸುಮ್ಮನೆ ನೀವು ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅವರು ಶ್ರೀ ಸಿದ್ದು ಸೌದಿ ಅವರು ಸದನದಲ್ಲಿ ಡಿಸ್ಕಸ್ ಮಾಡ್ತಾರೆ. ನಿಮ್ಮ ಯೋಜನೆಯಿಂದ ಯಾವುದೇ ಹೆಣ್ಮಕ್ಳಿಗೆ ಪ್ರಯೋಜನ ಆಗ್ತಾ ಇಲ್ಲ, ಇದ್ರ ಬದಲು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಅಂತ ಅವರು ತಿಳಿಸಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ, ಯಾರೆಲ್ಲ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಂತಾ ಇದ್ದೀರಾ, ನಿಜವಾಗ್ಲೂ ಈ ಯೋಜನೆಯಿಂದ ಅವ್ರು ಕೊಡ್ತಾರೋ 2,000 ರೂಪಾಯಿ ಹಣ ನಿಮಗೆ ಉಪಯೋಗ ಆಗ್ತಾ ಇದೆಯೋ ಇಲ್ಲೋ ಅಂತ ಕಮೆಂಟ್ ಮಾಡಿ, ಉಪಯೋಗ ಆಗ್ತಿದ್ರೆ ಉಪಯೋಗ ಆಗ್ತಿದೆ ಅಂತ ಕಮೆಂಟ್ ಮಾಡಿ.
ಇಲ್ಲ ಅಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಅವರು ತುಂಬಾನೇ ಇದಾಗ ಮಾತಾಡ್ತಾರೆ ಅಂದ್ರೆ ಇದರಿಂದ ಏನು ಯೂಸ್ ಆಗ್ತಾ ಇಲ್ಲ, ಅರ್ಧಕ್ಕರ್ಧ ಜನ ಹೆಣ್ಮಕ್ಳಿಗೆ ಹಣ ತಲುಪ್ತಾನೆ ಇಲ್ಲ ಅಂತ. ಅವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ನೀವು ಗೃಹಲಕ್ಷ್ಮಿ ಯೋಜನೆ ಇವಾಗ ಏನು ಇಲ್ಲಿ ಮಾತಾಡ್ತಾ ಇದ್ದೀರಾ, ಬಟ್ ಇದೇ ಗೃಹಲಕ್ಷ್ಮಿ ಯೋಜನೆ ನೀವು ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಇದನ್ನೇ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದೀರಾ, ಇದು ಯೂಸ್ ಆಗ್ತಿಲ್ಲ ಅಂದ್ರೆ ನೀವ್ಯಾಕೆ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿ ಯೂಸ್ ಆಗ್ತಿದೆ, ಹೆಣ್ಮಕ್ಳಿಗೆ ಉಪಯೋಗ ಆಗ್ತಿದೆ ಅಂತಾನೆ ನೀವು ಅಲ್ಲಿ ಮಾಡಿರೋದಲ್ಲ ಅಂತ ಅವರು ಕೂಡ ಟಕ್ಕರ್ನ ಕೊಡ್ತಾರೆ. ಶ್ರೀ ಸಿದ್ದು ಸವದಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಇವಾಗ ನೀವೇನ್ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಸ್ಕೀಮ್ಸ್ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಜಾಸ್ತಿ ನಾವು ನಮ್ದೇನ್ ಬಿಜೆಪಿ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಕೆಲವು ಯೋಜನೆಗಳಿದೆ ಅದರಿಂದಾನೆ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇರೋದು. ಈ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಅಥವಾ 60 ವರ್ಷದ ಮೇಲ್ಪಟ್ಟವ್ರಿಗೆ ಈ ಪಿಂಚಣಿ ಹಣ ಕೊಡ್ತಾರಲ್ಲ ಅದಾಗಿರ್ಬೋದು, ಅಥವಾ ಈ ಕಿಸಾನ್ ಸಮೃದ್ಧಿ ಯೋಜನೆ ಅಂತ ಹಲವಾರು ಯೋಜನೆಗಳು ನಾವು ಕೊಟ್ಟಿದ್ದೀವಲ್ಲ ಜನಗಳಿಗೆ, ನಿಮ್ದಕ್ಕಿಂತ ಜಾಸ್ತಿ ಅದಕ್ಕೆ ತುಂಬಾನೇ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಅವರು ತುಂಬಾನೇ ವಾದ ಮಾಡ್ತಾರೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ತುಂಬಾನೇ ಅವ್ರು ವಾದ ಮಾಡೋದು. ಗ್ಯಾರಂಟಿ ಸ್ಕೀಮ್ಸ್ ಎಲ್ಲ ಗ್ಯಾರಂಟಿ ಸ್ಕೀಮ್ಸ್ಗಳಲ್ಲೂ ಅದ್ರ ಬಗ್ಗೆ ಕೂಡ ಅವ್ರು ಮಾತಾಡಿದ್ದಾರೆ, ಬಟ್ ಇದಕ್ಕೆ ಜಾಸ್ತಿ ಅವ್ರು ಮಾತಾಡಿರೋದು. ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಎಲ್ಲ ಗೃಹಲಕ್ಷ್ಮಿಯರು ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಸ್ಟಾಪ್ ಮಾಡಿ ಅಂದ್ರೆ ಖಂಡಿತವಾಗ್ಲೂ ನಾವು ಈ ಯೋಜನೆನ ಸ್ಟಾಪ್ ಮಾಡ್ತೀವಿ, ಬಟ್ ಇದು ನೀವು ಹೇಳೋದಲ್ಲ, ನಮ್ಗೆ ಮಹಿಳೆಯರು ಬಂದು ಹೇಳಿ ಇದನ್ನ ನಮ್ಗೆ ತೊಂದರೆ ಆಗ್ತಾ ಇದೆ, ನಮ್ಗೆ ನೀವು ಹಣ ಕೊಡೋದು ಬೇಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀವಿ ಅಂತ. ಸೊ ನಿಮ್ಮ ಕಮೆಂಟ್ ತುಂಬಾನೇ ಮುಖ್ಯ, ನಿಮ್ಗೆ ಉಪಯೋಗ ಆಗ್ತಿದೆಯೋ ಅಥವಾ ಉಪಯೋಗ ಆಗ್ತಿಲ್ವೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಇದೆಲ್ಲ ಸರ್ಕಾರಕ್ಕೆ ತಲುಪುತ್ತೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾನೇ ಸ್ಟ್ರಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ದೇನು ಅಭಿಪ್ರಾಯ ಇದೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅವರಿಗೆ ತಲುಪತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಇನ್ಫಾರ್ಮೇಟಿವ್ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ, ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ನಮಸ್ಕಾರ.